ಲಕ್ಷ್ಮಣನಿಗಾಗಿ ಈ ಭೂಸ್ಪರ್ಶವನ್ನು ಮಾಡಕೂಡದ, ನಾ ಮಾಡಕೂಡದು. ರಾಮನ ಕಣ್ಣೀರಿನ ಒಂದು ಹನಿಯಾದರೂ ಭೂಸ್ಪರ್ಶವನ್ನು ಮಾಡಿತು ಅಂತಾದರೆ ಈಗಾಗಲೇ ಭೂಮಿಯ ಒಳಗೆ ಸೇರಿ ಹೋಗಿರುವ ಸೀತಾ ಮಾತೆಗೆ ದುಃಖವಾಗುತ್ತದೆ. ನನ್ನ ಪ್ರಭು ರಾಮಚಂದ್ರ ಕಣ್ಣೀರಿಳಿಸ್ತಾ ಇದ್ದದ್ದನ್ನು ಕಂಡರೆ ಭೂಮಿಯ ಮಗಳಿಗೆ ದುಃಖವಾಗುತ್ತದೆ. ನೀನು ಕಣ್ಣೀರಿಳಿಸಕೂಡದು, ಕಣ್ಣೀರಿಳಿಸುತ್ತದೆ. ಸತ್ಯಕೋಪ ಹರಿಶ್ಚಂದ್ರ, ದಾನಕೋಪ ರಘು ಮಹಾರಾಜ, ತ್ಯಾಗಕೋಪ ಶಿವ ಚಕ್ರವರ್ತಿ, ಸೇವೆಕೋಪ ದಿಲೀಪ, ಪ್ರಯತ್ನಕೋಪ ಭಗೀರಥ. ಈ ಐದೂ ಅಂಶಗಳು ಒಟ್ಟಾಗಿ ಬಂದರೆ ಅದಕ್ಕೆ ರಘು ರಾಮ. ಸೂರ್ಯವಂಶದಲ್ಲಿ ವಿಶೇಷ ಗುಣಗಳನ್ನೆಲ್ಲ ಒಬ್ಬೊಬ್ಬರಲ್ಲಿ ಕಾಣುತ್ತಾ ಕಾಣುತ್ತಾ ಅದನ್ನೇ ಲೋಕಾದರ್ಶ ಎನ್ನುವ ಹಾಗೆ ಲೋಕ ಅದನ್ನೇ ಅನುಸರಿಸುತ್ತಾ ಸಾಗುತ್ತಾ ಸಾಗುತ್ತಾ ಸೂರ್ಯವಂಶವೇ ಪ್ರಪಂಚದ ಪಾಲಕ ಶಕ್ತಿ ಎಂಬ ನೆಲೆಯಲ್ಲಿ ದೇವತೆಗಳು ಮಾನಿಸಿದ ವಂಶದಲ್ಲಿ ಯಜ್ಞ ದಾನ ತಪಸ್ಸು ಸೇವೆಗಳೆಂಬ ಪಂಚ ಪ್ರಾಣಗಳನ್ನೇ ಶರೀರದ ಲಾಂತುಕೊಂಡವನು ಎನ್ನುವ ಹಾಗೆ ವಿಜೃಂಭಿಸಿದ ಬೆಳಗಿದ ಬಾಳಿದ ರಾಮಚಂದ್ರ ಕುಸಿದು ಕುಳಿತುಕೊಳ್ಳುವುದಕ್ಕುಂಟ. ಇಲ್ಲವೇ ಇಲ್ಲ. ಆ ಐದು ಚಕ್ರವರ್ತಿಗಳೆನಿಸಿಕೊಂಡವರ ಎಲ್ಲ ಅಂಶಗಳು ತುಂಬಿ ಅಮೃತವಾಗಿ ಪ್ರಪಂಚ ಪಾರು ಮಾಡುವುದಕ್ಕೆ ಬೇಕಾಗಿ ನಿನ್ನ ಕೃತಿಯ ಮೂಲಕ, ನಿನ್ನ ಮಾತಿನ ಮೂಲಕ, ನಿನ್ನ ವಿಚಾರಧಾರೆಯ ಮೂಲಕ ಲೋಕವನ್ನು ಆವರಿಸಿ ಲೋಕವನ್ನು ಉದ್ಧರಿಸಿದ ಬಗೆಯನ್ನು ಕಂಡ ಲಕ್ಷ್ಮಣ ಆ ನಾಗರಿಕಗಳಲ್ಲಿ ಮತ್ತೆ ಲಕ್ಷ್ಮಣನಿಗಾಗಿ ನೀನನ್ನು ಕಾಣುವುದಕ್ಕೆ ಸ್ವಲ್ಪವೂ ಇಷ್ಟಪಡುವುದಕ್ಕೆ ಆಶ್ಚರ್ಯವಾಗುತ್ತೆ. ತ್ಯಾಗವನ್ನೇ ಜೀವನದ ಸಂಕಲ್ಪವಾಗಿಸಿಕೊಂಡಂತಹ ರಾಮನಿಗೆ ಲಕ್ಷ್ಮಣನ ಪರಿತ್ಯಾಗ ಎಂದು ಇಷ್ಟು ದೊಡ್ಡದಾದ ಚಿಂತೆಯಾಗಿ ಭಾವಿಸುವುದಕ್ಕುಂಟು.